ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರ ವಿವಿಧ ಸಮಸ್ಯೆಗಳಿಗೆ ಸರ್ಕಾರ ಪರಿಹಾರ ನೀಡಬೇಕು ಎಂಬ ವಿಷಯವಾಗಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಇತ್ತೀಚೆಗೆ ಅಕಾಲಿಕ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆಗಳಿಗೆ ಸಾಕಷ್ಟು ಹಾನಿ ಉಂಟಾಗಿದ್ದು ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗದಂತಾಗಿದೆ. ಆದ್ದರಿಂದ ಸರ್ಕಾರ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ವೈಜ್ಞಾನಿಕ ಬೆಲೆ ನಿಗದಿಪಡಿಸಿ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಹಸಿರು ಸೇನೆ ಒತ್ತಾಯಿಸಿದೆ ಹಾಗೂ ಮಳೆ ಹಾನಿಗೆ ಸೂಕ್ತ ಪರಿಹಾರ ನೀಡುವಂತೆ ಈ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆ ರಾಘವೇಂದ್ರ, ಇಬಿ ಜಗದೀಶ್, ಹಿಟ್ಟೂರು ರಾಜು ಸೇರಿದಂತೆ ಇನ್ನಿತರರು ಇದ್ದರು. ನೋಡಿ, ಇವತ್ತು ಮಳೆ ಆಗಿದೆ, ಸಂತೋಷ ಒಂದು ಕಡೆ, ಇನ್ನೊಂದು ಕಡೆ ಅಷ್ಟೇ ದುಃಖ ಆಗ್ತಾ ಇದೆ. ಯಾಕೆಂದರೆ ಅತಿ ಹೆಚ್ಚು ಪ್ರಕೃತಿ ವಿಕೋಪದಿಂದ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಸಾಕಷ್ಟು ಬೆಳೆಹಾನಿಯಾಗಿದೆ. ಇವತ್ತು ಜನ ಜಾನುವಾರುಗಳು ಹೋಗಿದ್ದಾವೆ, ಮನೆ ಬಿದ್ದು ಇವತ್ತು ಪ್ರಾಣ ಹೋಗಿದೆ, ಜನರ ಪ್ರಾಣ ಹೋಗಿದೆ. ಆದ್ರೂ ಕೂಡ ಸರ್ಕಾರ ಇನ್ನೂ ಕೂಡ ಅಧ್ಯಯನನೇ ಮಾಡಿಸಿಲ್ಲ. ಏನು ಎಷ್ಟು ಬೆಳೆ ಹಾನಿ ಆಗಿದೆ ಅಂತ ಸಮೀಕ್ಷೆನೇ ಮುಗಿದಿಲ್ಲ. ಇವ್ರ ಸಮೀಕ್ಷೆ ಮುಗಿದು ಇವ್ರು ಕೊಟ್ಟು ಕೇಂದ್ರ ಸರ್ಕಾರ ಬಂದು ಅವ್ರು ಇನ್ನೂ ಇವತ್ತಿನ ತನಕ ಹೋದ ವರ್ಷದ್ದೇ ಕೊಟ್ಟಿಲ್ಲ. ಹೋದ ವರ್ಷ ಮನೆ ಕಳ್ಕೊಂಡವರು ಇವತ್ತಿನ ತನಕ ಅರ್ಧಂಬರ್ಧ ಮನೆ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರು ಇವತ್ತು ಬೀದಿ ಮೇಲಿದ್ದಾರೆ. ಅವ್ರು ಬಾಡಿಗೆ ಮನೆ ಕೊಡ್ತೀವಿ ಅಂತ ಅವ್ರು ಬಾಡಿಗೆ ಮನೆಯೂ ಕೊಡ್ತಾ ಇಲ್ಲ, ಹಣನೂ ಕೊಡ್ತಾ ಇಲ್ಲ. ಫಸ್ಟ್ ಮೊದಲನೇದಾಗಿ ಏನು ಇವತ್ತು ಅತಿವೃಷ್ಟಿಯಿಂದ ನಷ್ಟ ಆಗಿರ್ತಕ್ಕಂಥ ಬೆಳೆಯಾನೆ ಪರಿಹಾರ, ಆಮೇಲೆ ಯಾವುದೋ ಬ್ರಿಟಿಷ್ ಕಾಲದ ಪರಿಹಾರ ಕೊಡ್ತಾ ಇದ್ದಾರೆ. ಇವತ್ತು 6,800 ರೂಪಾಯಿ ಡ್ರೈ ಭೂಮಿಗೆ, 13,500 ರೂಪಾಯಿ ನೀರಾವರಿ ಭೂಮಿಗೆ, 18,500 ರೂಪಾಯಿ ವಾಣಿಜ್ಯ ಬೆಳೆ ತೋಟದ ಬೆಳೆ ಕೊಡ್ತಾ ಇದ್ದಾರೆ. ಏನಕ್ಕೆ ಸಾಕಾಗುತ್ತಿದು? ಬರೀ ಅಲ್ಲಿ ಆ ಬಿತ್ತನೆ ಬೀಜಕ್ಕೆ ಗೊಬ್ಬರಕ್ಕೂ ಕೂಡ ಆಗಲ್ಲ, ಇದು ಮಿಕ್ಕಿದ ಖರ್ಚಿರಲಿ ಅದು. ಆದ್ದರಿಂದ ಏನು ಬೆಳೆ ಪರಿಹಾರ ಕೊಡ್ತಕ್ಕಂಥ ವಿಧಾನ ಏನಿದೆ ಇದನ್ನು ಪರಿಷ್ಕರಣೆ ಮಾಡಬೇಕು. ಒಂದು ಹೆಕ್ಟೇರಿಗೆ ಕೊನೆಯ ಪಕ್ಷ 25,000 ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಅದರ ಜೊತೆಗೆ ಏನೋ ಹೋಗೋದು ಹೋಗ್ಬಿಟ್ಟಿದೆ, ಅಳ್ದೊಡು ಸ್ವಲ್ಪನಾರು ಏನು ಬಂದಿದೆ, ಇವತ್ತು ಬೆಳೆ ಬಂದಿದೆ, ಆ ಬೆಳೆನೂ ಕೂಡ ಇವತ್ತು ಕೊಳ್ಳೋರಿಲ್ಲ. 2,500 ರೂಪಾಯಿ ಇದ್ದದ್ದು ಹೋದ ವರ್ಷ ಭತ್ತ, ಈ ವರ್ಷ 1,200 ರೂಪಾಯಿ ಕೇಳ್ತಾ ಇದ್ದಾರೆ. 1,600 ರೂಪಾಯಿ, 1,800 ರೂಪಾಯಿ ಮೆಕ್ಕೆಜೋಳ ಇವತ್ತು 1,000 ರೂಪಾಯಿ ಕೇಳ್ತಾ ಇದ್ದಾರೆ. ಇವತ್ತು ರಾಗಿ ಕೇಳೋರೇ ಇಲ್ಲ. ಆದರೆ ಸರ್ಕಾರ ಇವತ್ತು ನಾವು ಬೆಂಬಲ ಬೆಲೆಯಲ್ಲಿ ಕೊಳ್ತೀವಿ ಅಂತ ಹೇಳಿ ಭತ್ತ ಖರೀದಿ ಕೇಂದ್ರ ಅಂತ ಹೇಳಿದರೆ 3 ಜಿಲ್ಲೆ ಮಾತ್ರ ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ, ಇನ್ನೂ ಎಲ್ಲೂ ಮಾಡಿಲ್ಲ. ಈಗ ಪ್ರಾರಂಭ ಆಗ್ತಾ ಇದೆ, ಮಳೆ ಹೋಗ್ತಿದ್ದಕ್ಕೆ ಇವತ್ತು ಕೊಯ್ಲು ಕೊಯ್ತಾರೆ. ಆದ್ದರಿಂದ ವೈಜ್ಞಾನಿಕ ಬೆಲೆ ಕೊಟ್ಟು ಇವತ್ತು ಭತ್ತ ಮೆಕ್ಕೆಜೋಳಕ್ಕೆ 3,000 ರೂಪಾಯಿ ಕೊಟ್ಟು ರಾಗಿಗೆ 4,000 ರೂಪಾಯಿ ಕೊಟ್ಟು ಸರ್ಕಾರ ತತ್ಕ್ಷಣದಿಂದ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಅದಾದ ಮೇಲೆ ಕೇಂದ್ರದ ರಸಗೊಬ್ಬರ ಸಚಿವರು ನೀವೆಲ್ಲ ನೋಡಿದ್ದೀರಿ, ರಸಗೊಬ್ಬರದ ಅಭಾವ ಇಲ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ರಾಜ್ಯದ ಕೃಷಿ ಸಚಿವರು ಅಭಾವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಅಂಗಡಿಯಾಗಿ ತೋರಿಸ್ಲಿ, ಡಿ ಎ ಪಿ ಐತ ತೋರಿಸ್ಲಿ, ಪೊಟ್ಯಾಶ್ ಐತ, 10-26 ಐತ, ಯಾವ ಗೊಬ್ಬರ ಇದೆ? ಇವರು ಸಬ್ಸಿಡಿ ಏನು ಮೊತ್ತ ಕೊಡ್ತಾ ಇದ್ದಾರೆ, ಆ ಕಾರ್ಖಾನೆಗಳಿಗೆ ಸಬ್ಸಿಡಿ ಮೊತ್ತ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಅವರು ಇವತ್ತು ಉತ್ಪಾದನೆ ಮಾಡೋಕ್ಕೂ ತಯಾರಿಲ್ಲ. ಹಾಗಾಗಿ ಇವತ್ತು ಅಲಾಟ್ಮೆಂಟೇ ಕೊಟ್ಟಿಲ್ಲ ಅಂದರು. ನಾನು ಅಗ್ರಿಕಲ್ಚರ್ ಇವರಿಗೆ ಹೇಳಿದೆ, ಜೆ ಡಿಗೆ, ನಮಗೆ ಶಿವಮೊಗ್ಗ ಜಿಲ್ಲೆಗೆ ಪೊಟ್ಯಾಶು ಅಲಾಟ್ಮೆಂಟೇ ಕೊಟ್ಟಿಲ್ಲ ಇನ್ನುವ ಅಂತ. ಹೀಗಾದರೆ ಈಗ ತೋಟದ ಬೆಳೆಗಳಿಗೆ ಹಾಕಬೇಕು, ವಾಣಿಜ್ಯ ಬೆಳೆಗಳಿಗೆ ಗೊಬ್ಬರ ಹಾಕಬೇಕು, ಮುಂದೆ ಮುಂಗಾರು ಬಿತ್ತನೆ ಶುರು ಆಗುತ್ತೆ. ಈಗ ಈ ಹೇಗೆ ರೈತರು ಒಟ್ಟಾರೆ ಬೆಳೆ ಬೆಳಿಬೇಡ್ರಿ ಅಂತ ಸರ್ಕಾರದ ವಿಚಾರನೋ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ತತ್ಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು, ತತ್ಕ್ಷಣದಿಂದ ಬೆಳೆ ನಷ್ಟದ ಪರಿಹಾರ ಕೊಡಬೇಕು, ರಸಗೊಬ್ಬರ ಪೂರೈಕೆ ಮಾಡಬೇಕು, ಇಲ್ಲ ಅಂತಂದರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು ತಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ.